ಮನ್ವಂತರ ಟಿವಿಯ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಇವತ್ತು ಹಳೆ ಹಗರಿಬೊಮ್ಮನಹಳ್ಳಿಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿದ್ದೇನೆ ಪ್ರೇಕ್ಷಕರೇ. ಇವತ್ತು ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳ ಒಂದು ಇರುಮುಡಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಸಾಕಷ್ಟು ಭಕ್ತಾದಿಗಳು ಉತ್ಸಾಹದಿಂದ ಭಾಗವಹಿಸಿದ್ದಾರೆ, ಹಾಗೆಯೇ ಮಾಲಾಧಾರಿಗಳು ಆ ಇರುಮುಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬನ್ನಿ, ನಾವು ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಇರುಮುಡಿ ಅದು ಬನ್ನಿ ನೋಡ್ಕೊಂಬರೋಣ. ಒಟ್ಟು 44 ಇರುಮುಡಿ ಇವತ್ತು ಆಗಿದೆ ಅಂತ ಹೇಳಿದ್ರು. ಬನ್ನಿ, ಅವೆಲ್ಲ ನೋಡ್ಕೊಂಡು ಈ ಕಾರ್ಯಕ್ರಮ ಇರುಮುಡಿ ಪೂಜೆಗೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಪ್ರೇಕ್ಷಕರ ಮಾಡಿದ್ರಲ್ಲಿ ಎರಡೂವರೆ ಎರಡೂವರೆ ಇದನ್ನು
ಕಾರುಣ್ಯಾಮೃತಪೂರಿತಂ ಸರ್ವವಿಘ್ನಹರಂ ದೇವಂ ಶಾಸ್ತಾರಂ ಪ್ರಣಮಾಮ್ಯಹಂ ಶತ್ರುವಿನಾಶನಂ ಆಸ್ಮತಿಷ್ಟಪ್ರದಾತಾರಂ ಶಾಸ್ತಾರಂ ಪ್ರಣಮಾಮ್ಯಹಂ ಶಕಿಲಕಂ ಕೇರಳೇ ಕೇರಳೆ ವಿಗ್ರಹಂ ಆತತ್ರಾಣ ಪರಂ ದೇವಂ ಶಾಸ್ತಾರಂ ಪ್ರಣಮಾಮ್ಯಹಂ ರಾಜಮೇದ್ಯೋ ನಿತ್ಯಶುದ್ಧ ಪಟೇ ನರಃ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತಾವಸತಿ ಮಾನಸೇ ಸ್ಥಾಪಿತಾ ರುದ್ರೋಭಿಷೇಕಂ ಮಹಾವೈದ್ಯ ದಯಾಲಯೇ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಶ್ರೀ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹೋ ಶಾಸ್ತ್ರೇ ಸುಭ್ರ್ಯೋ ನಮೋ ನಮಃ ಸ್ವಾಮಿಯೇ ಶರಣಮಯ್ಯಪ್ಪ ಶ್ರೀ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹೋ ಶಾಸ್ತ್ರೇ ಸುಭ್ರ್ಯೋ ನಮೋ ನಮಃ ಸ್ವಾಮಿಯೇ ಶರಣಮಯ್ಯಪ್ಪ ಸನ್ನಿಧಾನದಿಂದ ಹಳೆ ಊರು ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಿಂದ 26ನೇ ವರ್ಷದ ಇರುಮುಡಿ ಕಾರ್ಯಕ್ರಮ ಈ ದಿನ ನೆರವೇರಿತು. ನೆರವೇರಿಸಿಕೊಟ್ಟಂಥ ಕೈಲಾಸ ಗುರುಸ್ವಾಮಿಗಳು ಷಣ್ಮುಖ ಸ್ವಾಮಿಗಳು ಅವರಿಗೆ ಸ್ವಾಮಿ ಶರಣಂ ಹೇಳ್ತಾ ನಾವು ಈ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ವಾಮಿಗಳಿಂದ ಭಕ್ತಾದಿಗಳಿಂದ ಅವರಿಗೆಲ್ಲ ಸ್ವಾಮಿ ಶರಣಂ ಹೇಳ್ತಾ ಇದ್ದೀವಿ. ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ. ಈ ಸನ್ನಿಧಾನದಲ್ಲಿ 26ನೇ ವರ್ಷದ ಇರುಮುಡಿ ಕಾರ್ಯಕ್ರಮ ನಡೀತು ಸ್ವಾಮಿ. ಪ್ರತಿ ವರ್ಷವೂ ಈ ಸನ್ನಿಧಾನಕ್ಕೆ ಇಲ್ಲಿ ಭಕ್ತಾದಿಗಳ ಒಂದು ಸಮೂಹ ಇದೆ, ಆ ಸಮೂಹದಿಂದನೇ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತಿನವರೆಗೂ ನಡೆಸಿಕೊಡ್ತಾ ಬಂದಿದ್ದಾರೆ. ಮುಂದೂ ಅಯ್ಯಪ್ಪ ಮಾಲಾಧಾರಿಗಳಿಗೆ ಒಳ್ಳೆ ರೀತಿಯಿಂದ ಎಲ್ಲರೂ ಇದೇ ರೀತಿ ಸಹಕರಿಸಿ ಬಂದಂಥ ಭಕ್ತಾದಿಗಳು ಎಲ್ಲರೂ ಸಿವಿಲ್ ಸ್ವಾಮಿಗಳಾಗಿರ್ಬೋದು, ಮಾಲೆ ಹಾಕೊಂಡಂಥ ಸ್ವಾಮಿಗಳಾಗಿರ್ಬೋದು, ಅವರು ಸಂಬಂಧಿಕರಾಗಿರ್ಬೋದು, ಎಲ್ಲರೂ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮುಂದೆ ಕೂಡ ನಾವು ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮನ ಚೆನ್ನಾಗಿ ನಡೆಸಿಕೊಡಲಿ ಅಂತ ಕೇಳ್ಕೊಳ್ತಾ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಮತ್ತೊಮ್ಮೆ ಬೇಡ್ಕೊಳ್ತಾ ಈ ಒಂದು ಧನ್ಯವಾದಗಳನ್ನು ಅರ್ಪಿಸ್ತದೆ. ಈ ಕಾರ್ಯಕ್ರಮ ಯಶಸ್ವಿ ಬೆಳೆಸಿದ್ದಕ್ಕಾಗಿ ಧನ್ಯವಾದಗಳು. ಎಷ್ಟು ಇರುಮುಡಿ ಅದು ಇವತ್ತು? ಇವತ್ತು 42 ಇರುಮುಡಿ ಆಗಿದ್ದಾವೆ ಸ್ವಾಮಿ. ಪ್ರತಿ ವರ್ಷನೂ 40-50 ಇರುಮುಡಿ ಕಾಯಂ ಇರ್ತಾವೆ. ಇನ್ನೂ ಹೆಚ್ಚಿನ ರೀತಿಯಿಂದ ಇದು ಬೆಳೀಲಿ ಅಂತಂದೇಳ್ಬಿಟ್ಟು ಆಶಿಸ್ತಾ ಒಂದು ಶುಭಾಶಯ ಕೊಡ್ತೀವಿ. ಈ ಸನ್ನಿಧಾನದಿಂದ ಇನ್ನೊಂದು ವಿಶೇಷವಾದ ಮಾಹಿತಿ ಇದೆ ಸ್ವಾಮಿ. 26 ವರ್ಷದ ನಂತರ ನಮ್ಮ ಸನ್ನಿಧಾನದಿಂದ ಗುರುಸ್ವಾಮಿ ಅವರು
ಪಾದಯಾತ್ರೆ ಮಾಡಿದ್ದಾರೆ. ಈಗ ಅವ್ರ ಹತ್ರ ಅಲ್ಲೇ ಸನ್ನಿಧಾನ ತಲುಪ್ತಾ ಇದ್ದಾರೆ ಸ್ವಾಮಿ. ಅದು ಒಂದು ನಮ್ಮ ಸನ್ನಿಧಾನದಿಂದ ಹೆಮ್ಮೆ ಪಡುವಂತ ವಿಷಯ. ನಾವು ಬರೀ ಹಳೆ ಊರು ಅಂತ ಹೇಳೋದು ಸ್ವಾಮಿ, ಟೋಟಲ್ ಅಗ್ರಿಬೊಮ್ಮನಹಳ್ಳಿಯಿಂದ ಆ ಸ್ವಾಮಿ ಹೋಗಿರೋದ್ರಿಂದ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ. ಹರೆ ಒಂದು ಎಂಟು ಜನ ಹರೆ ಒಂದು ಎಂಟು ಜನ ಎಂಬತ್ತೊಂದು ಕೈ ಮುಗಿಸ್ತಾರೆ.